नमस्कार वीक्षकरे, राज्य राजकीय दिढ़ीर बेड़वणिगे आगिदे। याके दिढ़ीर बेड़वणिगे अंत हेळिद्रे, मुख्यमंत्री बसवराज बोम्मायवरन्न देहलिय नायकरु दिढ़ीरागि देहलिगे कर्सिकोंडिद्दारे। देहलिगे होगुवंत यावुदे प्रवास निगदि आगिरलिल्ल। आदरे निन्ने अंद्रे गुरुवार देहलिय नायकरु बोम्मायवरिगे तुर्तागि नीवु देहलिगे बरबेकु अंत हेळि मेसेज् कोट्टिद्रु। सो आ सूचनेय मेरेगे इवत्तु मध्याह्न 2:55ಕ್ಕೆ मुख्यमंत्री बसवराज बोम्मायवरु बेंगळूरिनिंद विमानदल्लि देहलिगे प्रयाण बेळेसिदारे, देहलि तलुपिदारे। याके इष्टोंदु महत्व पडेदिरुवंतद्दु बोम्मायवर दिढीर् देहलि भेटि? मे 12ನೇ तारीखु अंत हेळिद्रे 8 दिनगळ हिंदेयष्टे बोम्मायवरु देहलिय प्रवासवन्न मुगिसि बंदिद्दष्टे। 8 दिन अष्टे आगिरुवंतद्दु। 8 ದಿನದ ಅಂತರದಲ್ಲಿ ಮತ್ತೆ ಬೊಮ್ಮಾಯವರನ್ನ ದೆಹಲಿಗೆ ಬನ್ನಿ ಅಂತ ಹೇಳಿ ಕರೆಸಿಕೊಂಡಿರುವಂತದ್ದು ಬಿಜೆಪಿ ನಾಯಕರು। ಸದ್ಯ ರಾಜಸ್ಥಾನದ ಜೈಪುರದಲ್ಲಿ ಬಿಜೆಪಿ ಪದಾಧಿಕಾರಿಗಳ ಸಭೆ ನಡೆಯತಾ ಇದೆ, ಅದು ನಾಳೆ ಅಂತ್ಯ ಆಗುತ್ತೆ। ಜೆಪಿ ನಡ್ಡಾ ಕೂಡ ಆ ಸಭೆಯಲ್ಲಿ ಭಾಗವಹಿಸಿರುವಂತದ್ದು। ಮೂಲಗಳ ಪ್ರಕಾರ, ಇಂಡಿಯನ್ ಎಕ್ಸ್‌ಪ್ರೆಸ್ ವರದಿಯ ಪ್ರಕಾರ, ಡ್ರಾಸ್ಟಿಕ್ ಚೇಂಜಸ್ ಏನಾದರೂ ಆಗಬಹುದು ಅಂತ ಹೇಳಿ। ಡ್ರಾಸ್ಟಿಕ್ ಅಂತ ಹೇಳಿದ್ರೆ ದೊಡ್ಡ ಮಟ್ಟದ ಬದಲಾವಣೆ ಆಗುತ್ತಾ? ಕ್ಯಾಬಿನೆಟ್ ಎಕ್ಸ್‌ಪಾನ್ಷನ್ ಏನಿದೆ ಅದು ದೊಡ್ಡ ಮಟ್ಟದ ಬದಲಾವಣೆ ಅಲ್ವೇ ಅಲ್ಲ। ಈಗ 5 ಸಚಿವ ಸ್ಥಾನ ಖಾಲಿ ಇದೆ, ಆ ಸಚಿವ ಸ್ಥಾನವನ್ನು ತುಂಬುವಂತದ್ದು ಇಟ್ ಇಸ್ ನಾಟ್ ಎ ಬಿಗ್ ಡೆವಲಪ್ಮೆಂಟ್। ಅದರ ಬದಲು ಇಡೀ ಕ್ಯಾಬಿನೆಟ್ ಗೆ ರಾಜೀನಾಮೆ ಕೊಡಿಸಿ, ಈಗ ಇರುವಂತಹ ಎಲ್ಲ ಸಚಿವರಿಗೆ ರಾಜೀನಾಮೆ ಕೊಡಿಸಿ, ಪೂರ್ಣ ಪ್ರಮಾಣದ ಹೊಸ ಕ್ಯಾಬಿನೆಟ್ ಏನಾದರೂ ತರುತ್ತಾ? ಅಂದ್ರೆ ಉಳಿದಿರುವ ಬಾಕಿ ಇರುವಂತಹ ಅವಧಿ ಏನಿದೆ, 10-11 ತಿಂಗಳು ಏನಿದೆ, ಆ ಅವಧಿಗೆ ಇಡೀ ಸಂಪುಟ ವ್ಯವಸ್ಥೆಗೆ ಬರುತ್ತೆ ಅನ್ನುವಂತ ಪ್ರಶ್ನೆ ಒಂದು। ಎರಡನೇದು, ಮುಖ್ಯಮಂತ್ರಿಯವರನ್ನೇ ಬದಲಾವಣೆ ಮಾಡಿ ಬಿಡ್ತಾರಾ ಅಂತ ಹೇಳಿ ಆ ಪ್ರಶ್ನೆ ಎರಡು। ಮೂರನೇದು, ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬಹುದು ಅನ್ನುವಂತದ್ದು। ಮೂರು, ನಾಲ್ಕು, ರಾಜ್ಯಸಭಾ ಚುನಾವಣೆಗಳು ನಡೆಯಲಿಕ್ಕಿದೆ, ಜೊತೆಗೆ 11 ವಿಧಾನ ಪರಿಷತ್ತಿನ ಸ್ಥಾನಗಳಿಗೆ ಚುನಾವಣೆ ನಡೆಯಲಿಕ್ಕಿದೆ। ಬಟ್ ವಿಧಾನ ಪರಿಷತ್ತು ಮತ್ತೆ ರಾಜ್ಯಸಭಾ ಚುನಾವಣೆ ಸಂಬಂಧಪಟ್ಟ ಹಾಗೆ ಬೊಮ್ಮಾಯವರನ್ನು ಇಷ್ಟು ತುರ್ತಾಗಿ ನೀವು ದಿಢೀರಾಗಿ ದೆಹಲಿಗೆ ಬರಬೇಕು ಅಂತ ಹೇಳುವಂತ ಅವಶ್ಯಕತೆ ಏನಿಲ್ಲ। ಪಟ್ಟಿ ಕಳಿಸ್ತಾರೆ, ಅಲ್ಲಿಂದ ಫೈನಲ್ ಆಗುತ್ತೆ, ಬರುತ್ತೆ, ಅಭ್ಯರ್ಥಿಗಳು ನಾಮಪತ್ರ ಆಗುವಂಥದ್ದು, ಎಲೆಕ್ಷನ್ ಪ್ರೊಸೆಸ್ ಅದ್ರ ಪಾಡಿಗೆ ನಡೆಯುತ್ತೆ। ಬಟ್ ದಿಢೀರಾಗಿ ಬನ್ನಿ ಅಂತ ಹೇಳುವಂಥದ್ದು ಅದು ಕೂಡ 1 ವಾರದ ಅಂತರದಲ್ಲಿ। 8 ದಿನಗಳ ಹಿಂದೆ ಅಷ್ಟೇ ದೆಹಲಿಗೆ ಹೋಗಿ ವಾಪಸ್ ಬಂದಂತಹ ಸಿಎಂ ಅವರಿಗೆ ಇವಾಗ ತುರ್ತು ಬುಲಾವು ಕೊಟ್ಟಿರುವಂಥದ್ದು ಯಾಕೆ ಅಂತೇಳಿ, ಡ್ರಾಸ್ಟಿಕ್ ಚೇಂಜಸ್ ಅಂತ ಹೇಳಿ ಇಂಡಿಯನ್ ಎಕ್ಸ್‌ಪ್ರೆಸ್ ವರದಿ ಮಾಡಿದ್ದ। ದೊಡ್ಡ ಮಟ್ಟದ ಬದಲಾವಣೆಗಳು ಆಗುವಂತಹ ಸಾಧ್ಯತೆಗಳಿದೆ ಅಂತ। ಅದು ಲೀಡರ್ಶಿಪ್, ಲೀಡರ್ಶಿಪ್ ಅಂದ್ರೆ ಸರ್ಕಾರದ ನಾಯಕತ್ವ, ಅಂದ್ರೆ ಮುಖ್ಯಮಂತ್ರಿಯ ಬದಲಾವಣೆ ಅಂತಾರ, ಪಕ್ಷದ ನಾಯಕತ್ವ ರಾಜ್ಯದಲ್ಲಿ, ಅಂದ್ರೆ ರಾಜ್ಯಾಧ್ಯಕ್ಷರು ಬದಲಾಗ್ತಾರ ಅಥವಾ ಇಡೀ ಮುಖ್ಯಮಂತ್ರಿಯವರನ್ನ ಹಾಗೆ ಉಳಿಸಿಕೊಂಡು ಇಡೀ ಕ್ಯಾಬಿನೆಟ್ ಅನ್ನ ಬದಲಾವಣೆ ಮಾಡುತ್ತೆ। ಕ್ಯಾಬಿನೆಟ್ ಅಂತ ಹೇಳಿದ್ರೆ ಈಗಿರುವ ಎಲ್ಲಾ ಮಂತ್ರಿಗಳನ್ನ ತೆಗೆದಾಕಿ ಹೊಸ ಮಂತ್ರಿಗಳನ್ನ ತಂದು ಕೂರಿಸ್ತಾರೆ ಎನ್ನುವಂತಹ ಪ್ರಶ್ನೆ, ಅಥವಾ ಈಗಿರುವ ಕ್ಯಾಬಿನೆಟ್ನಲ್ಲಿ 5 ಸ್ಥಾನಗಳನ್ನು ತುಂಬುವುದರ ಜೊತೆಗೆ, ಖಾಲಿ ಇರುವಂಥ 5 ಸ್ಥಾನಗಳನ್ನು ತುಂಬುವುದರ ಜೊತೆಗೆ ದೊಡ್ಡ ದೊಡ್ಡ ತಲೆಗಳು ಅಂತೇಳಿ ಕ್ಯಾಬಿನೆಟ್ನಲ್ಲಿ ಯಾರೆಲ್ಲ ಸಚಿವರಿದ್ದಾರೆ ಅವ್ರನ್ನೆಲ್ಲ ದಯವಿಟ್ಟು ರಾಜೀನಾಮೆ ಕೊಟ್ಟು ಹೋಗಿ ಬೇರೆಯವರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಹೇಳಿ ಅವರನ್ನು ಕೆಳಗಿಳಿಸಿ ಇನ್ನಷ್ಟು ಹೊಸಬರನ್ನು ತರುವಂಥ ಪ್ರಯತ್ನವನ್ನು ಬಿಜೆಪಿ ಮಾಡುತ್ತ ಅಂತ। ಅಂತಿಮವಾಗಿ ಗಮನಿಸಬೇಕಾದಂಥ ಅಂಶ ಏನು ಅಂತ ಹೇಳಿದ್ರೆ, ಬಿಜೆಪಿ ಇಸ್ ಆಲ್ವೇಸ್ ಸರ್ಪ್ರೈಸ್ ಪಾರ್ಟಿ, ಅದರಲ್ಲೂ ಮೋದಿ ಅವರು ಅಮಿತ್ ಶಾ ಹಿಡಿತಕ್ಕೆ ಬಂದು, ಮೋದಿ ಮತ್ತು ಅಮಿತ್ ಶಾ ಅವರ ಹಿಡಿತಕ್ಕೆ ಪಕ್ಷ ಬಂದ ಮೇಲೆ, ಉದಾಹರಣೆಗೆ ತ್ರಿಪುರ CM ಗೊತ್ತೇ ಇರಲಿಲ್ಲ ರಾಜೀನಾಮೆ ಕೊಡ್ತಾರೆ ಅಂತ, ಎಲ್ಲೂ ಕೂಡ ಒಂದು ಸೈನ್ ಲೈನ್ ಕೂಡ ಬಂದಿರಲಿಲ್ಲ। ಭಿನ್ನ ಮತ ಇತ್ತು, ರಾಜೀನಾಮೆ ಕೊಟ್ಟರು ಕೆಲವೊಂದಿಷ್ಟು ಶಾಸಕರು ಅಂತೇಳಿ ಬಂದಿದ್ದು ಬಿಟ್ರೆ, ಬಿಜೆಪಿ ಶಾಸಕರು ರಾಜೀನಾಮೆ ಕೊಟ್ಟಿದ್ದರ ಬಗ್ಗೆ ಬಂದಿದ್ದು ಬಿಟ್ರೆ, ಮುಖ್ಯಮಂತ್ರಿ ಬದಲಾವಣೆ ಮಾಡ್ತಾರೆ ಅಂತೇಳಿ ಎಲ್ಲೂ ಕೂಡ ಇರಲಿಲ್ಲ। ಬಿಪ್ಲವ್ ದೇವ್ ಡೆಲ್ಲಿಗೆ ಹೋದ್ರು, ಡೆಲ್ಲಿಗೆ ಕರೆಸ್ಕೊಂಡ್ರು ಬಿಪ್ಲವ್ ದೇವ್ ಅವ್ರನ್ನ, ಬನ್ನಿ ಮಾತಾಡಿ ಅಂದ್ರು, ಅಲ್ಲಿ ಮಾತಾಡಿದ್ರು, ರಾಜಧಾನಿಗೆ ಬಂದ್ರು, ತ್ರಿಪುರಕ್ಕೆ ವಾಪಸ್ ಆದ್ರು, ನಾನು ರಾಜೀನಾಮೆ ಕೊಡ್ತಾ ಇದ್ದೇನೆ ಅಂತ ಹೇಳಿದ್ರು, ರಾಜೀನಾಮೆ ಕೊಟ್ಟರು। ಹಾಲಿ ಬಿಜೆಪಿ ರಾಜ್ಯಾಧ್ಯಕ್ಷರು ಯಾರಿದ್ದಾರೆ ಅವರನ್ನು ಮುಖ್ಯಮಂತ್ರಿ ಯಾರನ್ನಾಗಿ ಘೋಷಣೆ ಮಾಡಿದ್ರು, ಅವರು ಪ್ರಮಾಣವಚನ ಸ್ವೀಕರಿಸಿದ್ರು ದಿಢೀರ್ ಬೆಳವಣಿಗೆ। ದಟ್ ಇಸ್ ಅ ಸಡನ್ ಡೆವಲಪ್ಮೆಂಟ್, ಗೊತ್ತೇ ಇಲ್ಲ ಬಿಪ್ಲವ್ ದೇವ್ ಯಾಕೆ ರಾಜೀನಾಮೆ ಕೊಟ್ಟರು ಅಂತಾನೆ, ಫಾಸ್ಟ್ಗೆ ಬೆಳವಣಿಗೆ ಆಗಿತ್ತು। ಸೊ ಈಗ ಬೊಮ್ಮಾಯಿಯವರನ್ನ ದಿಢೀರಾಗಿ ಬನ್ನಿ ಅಂತೇಳಿ ಕರೆಸ್ಕೊಂಡಿದ್ದಾರೆ। ದಿಢೀರ್ ಭೇಟಿ, ದಿಢೀರ್ ಮಾತುಕತೆಯ ಹಿಂದೆ ದೊಡ್ಡ ನಿರ್ಧಾರ ಅಡಗಿದ್ಯಾ ಎನ್ನುವಂಥದ್ದೇ ಕುತೂಹಲ।